ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನೆಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನಾವೆಲ್ಲ ನಮ್ಮ ಮುಖದ ಬಗ್ಗೆ ತುಂಬಾ ಕಾಳಜಿ ವಹಿಸುತ್ತೇವೆ, ಯಾಕೆಂದರೆ ಮುಖ ಸುಂದರವಾಗಿರಲಿ ಹಾಗೂ ನೆರಿಗೆಗಳು ಬೇಗನೆ ಬಾರದಿರಲಿ ಎಂದು. ಆದರೆ ಕೈಕಾಲುಗಳ ಆರೈಕೆ ಮಾಡಲು ಮರೆತು ಬಿಡುತ್ತೇವೆ. ಇದರ ಪರಿಣಾಮವಾಗಿ ನೆರಿಗೆಗಳು ಕೈಕಾಲುಗಳಲ್ಲಿ ಬೇಗನೆ ಮೂಡುತ್ತದೆ. ಇನ್ನು ಚಿಕ್ಕ ವಯಸ್ಸಿನಲ್ಲೇ ಬಹಳಷ್ಟು ಜನರಿಗೆ ಕೈಕಾಲುಗಳಲ್ಲಿ ನೆರಿಗೆ ಸಮಸ್ಯೆ ಇದೆ. ಇದಕ್ಕೆ ಮುಖ್ಯ ಕಾರಣ ನೀರು ಕಡಿಮೆ ಕುಡಿಯುವುದು. ಇನ್ನು ಹಲವಾರು ಬೇರೆ ಕಾರಣಗಳಿಂದಲೂ ನೆರಿಗೆಗಳು ಬರುತ್ತದೆ. ಈ ಸಮಸ್ಯೆಯನ್ನು ಹೋಗಲಾಡಿಸಲು ಒಂದು ಒಳ್ಳೆಯ ಮನೆ ಮದ್ದನ್ನು ಇವತ್ತಿನ ವಿಡಿಯೋನಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಈ ಮನೆ ಮದ್ದನ್ನು ಬಳಸುವುದರಿಂದ ನಿಮ್ಮ ಒರಟು ಕೈಗಳ ಸಮಸ್ಯೆ ಹಾಗೂ ಕೈಗಳು ಹಾಗೂ ಕಾಲುಗಳಲ್ಲಿ ನೆರಿಗೆಗಳು ಮೂಡಿದ್ದರೆ ಅದನ್ನು ಕೂಡ ಕಡಿಮೆ ಮಾಡಬಹುದು. ಅಷ್ಟೇ ಅಲ್ಲ, ಒಡೆದ ಇಮ್ಮಡಿಯ ಸಮಸ್ಯೆಯನ್ನು ಕೂಡ ಹೋಗಲಾಡಿಸಬಹುದು. ಇದರ ಒಂದೇ ಬಳಕೆಯಿಂದ ನಿಮ್ಮ ಕೈಕಾಲುಗಳು ತುಂಬಾ ಸಾಫ್ಟ್ ಆಗುತ್ತದೆ. ಈ ಮನೆಮದ್ದು ತಯಾರಿಸುವ ಹಾಗೂ ಹಚ್ಚುವ ವಿಧಾನ ನೋಡ್ಕೊಂಬರೋಣ, ಬನ್ನಿ. ಇಲ್ಲಿ ನಾನು ಒಂದು ಬೌಲ್ಗೆ ಅರ್ಧ ಚಮಚದಷ್ಟು ವ್ಯಾಸ್ಲಿನ್ನ ತೊಗೊಂಡಿದ್ದೀನಿ. ವ್ಯಾಸ್ಲಿನ್ ನಮ್ಮ ಸ್ಕಿನ್ನಲ್ಲಿ ಪಿ ಎಚ್ ಲೆವೆಲನ್ನು ಮೇಂಟೈನ್ ಮಾಡುತ್ತದೆ. ಇದರಿಂದ ವ್ರಿಂಕಲ್ಸ್ ಕೂಡ ಕಡಿಮೆಯಾಗುತ್ತದೆ. ಇದಕ್ಕೆ ಅರ್ಧ ಚಮಚ ಗ್ಲಿಸರಿನ್ನ ಹಾಕಿದ್ದೀನಿ. ಗ್ಲಿಸರಿನ್ ಸ್ಕಿನ್ನನ್ನು ಮಾಯಿಶ್ಚರೈಸ್ ಮಾಡಲು ಹಾಗೂ ನೆರಿಗೆಗಳನ್ನು ಹೋಗಲಾಡಿಸಲು ತುಂಬಾ ಉಪಯೋಗಕಾರಿ. ಇದಕ್ಕೆ ಒಂದು ಚಮಚದಷ್ಟು ಲಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಲಿಂಬೆಹಣ್ಣಿನ ರಸದಲ್ಲಿ ವಿಟಮಿನ್ ಸಿ ಇದೆ. ಇದು ಸ್ಕಿನ್ ವೈಟ್ನಿಂಗಿಗೆ ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲ, ಸ್ಕಿನ್ ಮೇಲೆ ಪಲ್ಯೂಷನಿಂದ ಆದ ಹಾನಿಯನ್ನು ಸರಿಪಡಿಸುತ್ತದೆ. ಇವಾಗೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮನೆ ಮದ್ದು ರೆಡಿಯಾಯಿತು. ಮೊದಲಿಗೆ ನಿಮ್ಮ ಕೈಗಳನ್ನು ಹಾಗೂ ಕಾಲನ್ನು ವಾಶ್ ಮಾಡಿ, ಆಮೇಲೆ ಇದನ್ನು ಹಚ್ಚಿ, ಒಂದು ಗಂಟೆ ಹಾಗೆ ಬಿಟ್ಟು ವಾಶ್ ಮಾಡಿ. ವಾಶ್ ಮಾಡುವಾಗ ಸೋಪನ್ನು ಬಳಸಬಾರದು. ಪ್ರತಿದಿನ ಇದನ್ನು ಫಾಲೋ ಮಾಡಿ, ಬೇಗನೆ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತದೆ. ನಿಮಗೆ ಸಾಧ್ಯವಾದರೆ ಇದನ್ನು ರಾತ್ರಿ ಹಚ್ಚಿ, ಬೆಳಿಗ್ಗೆ ವಾಶ್ ಮಾಡಿ. ಇದರಿಂದ ಒಡೆದ ಇಮ್ಮಡಿಗಳನ್ನು ಸರಿಪಡಿಸಬಹುದು. ಒಡೆದ ಇಮ್ಮಡಿಯ ಸಮಸ್ಯೆ ಇದ್ದರೆ ಇದನ್ನು ರಾತ್ರಿ ಹಚ್ಚಿ ಸಾಕ್ಸಿಂದ ನಿಮ್ಮ ಕಾಲುಗಳನ್ನು ಕವರ್ ಮಾಡಿ, ಬೆಳಿಗ್ಗೆ ವಾಶ್ ಮಾಡಿ. ಇದರಿಂದ ಒಳ್ಳೆಯ ಫಲಿತಾಂಶ ನಿಮಗೆ ಬೇಗನೆ ಸಿಗುತ್ತದೆ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಅದರಲ್ಲಿ ಆಲ್ ಅನ್ನೋದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಗೆಲ್ರಿಗೂ ತುಂಬಾ ಥ್ಯಾಂಕ್ ಯು.